ಮೊದಲಿನ ಕಾಲದೊಳಗೆ ಹಿರಿಯರು ಏನು ಮಾಡ್ತಿದ್ರು ಅಂದ್ರೆ ಆವಾವು ಕಾಲಕ್ಕೆ ತಕ್ಕಂಥ ಅಡ್ಗೆನ ಮಾಡ್ತಿದ್ರೆ ಹೀಗಾಗಿ ಆರೋಗ್ಯದಿಂದ ಇರ್ತಿದ್ರು ಇವತ್ತಿನ ದಿನ ಹಂತದ ಒಂದು ರೆಸಿಪಿನ ಹೇಳ್ಕೊಡ್ತೀನಿ ನಮಸ್ಕಾರ ವೀಕ್ಷಕರೇ ಉತ್ತರ ಕರ್ನಾಟಕದ ಅಡುಗೆಗಳಿಗೆ ಸ್ವಾಗತ ಇವತ್ತಿನ ದಿನ ಆರೋಗ್ಯಕರವಾದಂತಹ ತಂಬ್ಳಿ ರೆಸಿಪಿನ ಹೇಳ್ತೀನಿ ಇದು ದೇಹಕ್ಕೆ ಭಾಳ ತಂಪು ಕೊಡುವಂಥದ್ದು ರೆಸಿಪಿ ಮೊದಲಿಗೆ ನಾನಿಲ್ಲಿ ಒಂದು ಅರ್ಧ ಚಮಚದಷ್ಟು ಕರಿಮೆಣಸನ್ನು ಹಾಕೊಂಡೇನಿ ಒಂದು ಒಗ್ಗರಣೆ ಬಟ್ಲಿಗೆ ಮೊದಲು ನಾವು ಹುರ್ಕೋಬೇಕಾಗ್ತದೆ ಸಾಮಾನ ಒಂದು ಚಮಚದಷ್ಟು ಮೆಂತ್ಯಕಾಳು ಮೆಂತ್ಯ ಕಾಳು ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಶುಗರ್ ಇದ್ದರಿಗೂ ಒಳ್ಳೆಯದು ಹಾಗೆ ಇದು ದೇಹಕ್ಕೆ ತಂಪು ಅಂತಲೇ ಹೇಳ್ಬೋದು ಒಂದು ಚಮಚದಷ್ಟು ಜಿರಿಗೆ ಹಾಕೀನಿ ಒಂದು ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ನೀವು ಸ್ಕಿಪ್ ಕೂಡ ಮಾಡ್ಕೋಬೋದು ಒಂದು ಸ್ವಲ್ಪ ಎಣ್ಣೆನ ಹಾಕಿ ಚಂದಾಗ ಫ್ರೈ ಮಾಡ್ಕೊಳ್ತೇನೆ ಜಾಸ್ತಿ ಏನೂ ಫ್ರೈ ಮಾಡ್ಕೊಳ್ಳೋದು ಬೇಡ ಇವೇನು ಜಲ್ದಿ ಹುರಿತಾವ ಇಷ್ಟಾದ್ರೆ ಸಾಕು ಸ್ಟೋವ್ ಆಫ್ ಮಾಡಿಕೊಂಡು ಕಂಪ್ಲೀಟಾಗಿ ತಣ್ಣಗೆ ಆಗೋದಕ್ಕೆ ಬಿಡ್ತೀನಿ ಆಮೇಲೆ ಇದನ್ನ ಒಂದು ಸಣ್ಣ ಜಾರಿಗೆ ಹಾಕಿ ಒಗ್ಗರಣೆ ಹಾಕ್ಕೋಬೇಕಾಗ್ತದೆ ಮೊದಲು ಒಗ್ಗರಣೆಗಿಂತ ಮುಂಚೆ ಇದನ್ನ ರುಬ್ಕೊಂಡ್ಬಿಡ್ತೀನಿ ಆಮೇಲೆ ಒಗ್ಗರಣೆ ಹಾಕ್ಕೊಳ್ತೀನಿ ಇದು ಸ್ವಲ್ಪ ನುಣ್ಣಗೆ ಮೆಂತ್ಯ ಕಾಳು ಯಾಕಂತಂದ್ರೆ ಸ್ವಲ್ಪ ಗಟ್ಟಿ ಪದಾರ್ಥ ಆಗಿರೋದ್ರಿಂದ ನುಣ್ಗೆ ರುಬ್ಕೋಬೇಕು ಅರ್ಧ ಕಪ್ನಷ್ಟು ಕಾಯಿ ತುರಿ ಅಥವಾ ಕಾಯಿ ಹೋಳು ಹಾಕ್ಕೊಳ್ಳ್ರಿ ಆಮೇಲೆ ರುಚಿಗೆ ಬೇಕಾಗುವಷ್ಟು ಉಪ್ಪು ಇವಿಷ್ಟನ್ನು ಹಾಕಿ ನುಣ್ಗಾರ ರುಬ್ಕೊಳ್ಳ್ರಿ ಒಂದು ಸ್ವಲ್ಪ ಪ್ರಮಾಣದೊಳಗೆ ನೀರಾಗಲಿ ಅಥವಾ ಮಜ್ಜಿನ ಹಾಕಿ ನುಣ್ಣಗಾರ ರುಬ್ಕೊಬೇಕು ಈಗ ನಾನು ಸ್ವಲ್ಪ ನೀರು ಹಾಕಿದ ನುಣ್ಗಾರ ರುಬ್ಕೊಂಡೇನಿ ಅದನ್ನ ಒಂದು ಪಾತ್ರೆಗೆ ತಗೊಳ್ತೀನಿ ಅದೇ ಜಾರಿಗೆ ನಾನು ಒಂದು ಕಪ್ನಷ್ಟು ಮೊಸರನ್ನು ಮಿಕ್ಸಿ ಮಾಡ್ಕೊಳ್ತೀನಿ ಅಥವಾ ನೀವು ಒಂದು ಗ್ಲಾಸು ಅಥವಾ ಒಂದು ನೀರು ಕುಡಿತೀರಲ್ಲ ಆ ಲೋಟದಲ್ಲೇ ಒಂದು ಲೋಟದಷ್ಟು ಮಜ್ಜಿಗೆನ ಸಹಿತ ಸೇರಿಸ್ಕೊಬೋದು ನಾನಿಲ್ಲಿ ಒಂದು ಕಪ್ನಷ್ಟು ಮೊಸರನ್ನು ಅದನ್ನ ಮಜ್ಜಿಗೆ ಥರ ಮಾಡಿಕೊಂಡು ಅದಕ್ಕೆ ಮಿಕ್ಸ್ ರುಬ್ಬಿರೋದಕ್ಕನ ಇದನ್ನ ಮಿಕ್ಸ್ ಮಾಡ್ಕೊಳ್ತೀನಿ ಒಂದು ಸ್ವಲ್ಪ ನೀರು ಹಾಕಿ ರುಚಿನ ಹೊಂದಿಸ್ಕೊಳ್ರಿ ಜಾಸ್ತಿ ತೆಳಗು ಮಾಡ್ಕೋಬೇಡ್ರಿ ಜಾಸ್ತಿ ದಪ್ಪನೂ ಮಾಡ್ಕೋಬೇಡ್ರಿ ಒಂದು ಮೀಡಿಯಮ್ ಆಗಿರಲಿ ನೀವು ಸಾರು ಮಾಡ್ತೀರಲ್ಲ ಮನೆಯೊಳಗೆ ಅದ ಒಂದು ಹದೊಳಗೆ ಇರಲಿ ಇನ್ನೊಂದು ಸ್ವಲ್ಪ ಉಪ್ಪು ಕಡಿಮೆ ಆಯಿತು ಉಪ್ಪು ಹಾಕ್ಕೊಳ್ತೀನಿ ನಾನು ಇಷ್ಟ ನೋಡ್ರಿ ಬಹಳ ಸಿಂಪಲ್ ಅಂದರೆ ಸಿಂಪಲ್ ಐತಿ ಅಗದಿ ಸರಳ ಮತ್ತು ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಕಾಳಿನ ತಂಬ್ಳಿ ಈಗ ಇದನ್ನ ಚಂದಾಗ ಮಿಕ್ಸ್ ಮಾಡ್ಕೊಂಡು ಇದಕ್ಕೊಂದೊಂದು ಸಿಂಪಲ್ಲಾಗಿ ನಾವೊಂದು ಒಗ್ಗರಣೆ ಮಾಡ್ಕೊಳ್ಳೋಣ ಬಹಳ ಸರಳವಾಗಿನೂ ಒಗ್ಗರಣೆ ಹಾಕ್ಕೊಳ್ಳೋದು ಇದೇನು ಜಾಸ್ತಿ ಕೆಲಸ ಇಲ್ಲ ಐದು ನಿಮಿಷದಾಗ ನಾವು ಈ ತಂಬ್ಳಿನ ರೆಡಿ ಮಾಡ್ಬೋದು ಒಂದು ಚಮಚ ಸಣ್ಣ ಚಮಚ ಎಣ್ಣೆ ಹಾಕಿ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಸಾಸಿವೆ ಹಾಕ್ಕೊಳ್ತೀನಿ ಆಮೇಲೆ ಕರಿಬೇವಿನ ಸೊಪ್ಪು ಒಂದು ತುಂಡು ಮೆಣಸಿನ್ಕಾಯಿ ಹಂಗೆ ಒಂದು ಚಿಟಕಿಯಷ್ಟು ಹಿಂಗೆ ಹಾಕ್ಕೊಂಡ್ರೆ ನೋಡಿರಿ ತಂಬ್ಳಿ ರೆಡಿ ಆಯಿತು ಇದಕ್ಕೆ ಎಣ್ಣೆ ಬದಲಾಗಿ ಒಂದು ಅರ್ಧ ಚಮಚದಷ್ಟು ತುಪ್ಪ ಹಾಕಿನೂ ನೀವು ಒಗ್ಗರಣೆ ಹಾಕ್ಬೋದು ಇನ್ನೂ ಹೆಚ್ಚು ಪರಿಮಳ ಘಮ ಚಲೋ ಬರ್ತೈತಿ ಇಷ್ಟ ನೋಡ್ರಿ ಈಗ ಇದು ಒಗ್ಗರಣೆನೂ ತಣ್ಣಗಾಗಲಿ ಬಿಸಿ ಇದ್ದಾಗ ನೀವು ತಂಬಳಿಗೆ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ ಯಾಕಂತಂದ್ರೆ ಇದು ಜಲ್ದಿನೇ ಹುಳಿ ಬಂದುಬಿಡ್ತೈತಿ ಬಿಸಿ ಇದ್ದಾಗ ಹಾಕಿದ್ರೆ ಯಾಕಂದ್ರೆ ಈ ಬ್ಯಾಸ್ಗೆ ಟೈಮಲ್ಲ ಜಲ್ದಿ ಹುಳಿ ಬರ್ತೈತಿ ನೋಡ್ರಿ ಇದು ತಣ್ಣಗಾದ್ಮೇಲೆ ಈ ಒಗ್ಗರಣೆನ ಸೇರಿಸ್ಕೊಂಡ್ರೆ ಬಿಸಿ ಬಿಸಿ ಅನ್ನಕ್ಕೆ ನಾವು ಈ ತಂಬಳಿನ ತಿನ್ಬೋದು ಆರೋಗ್ಯಕವಾದಂತಹ ರೆಸಿಪಿ ಇದು ಮತ್ತು ದೇಹಕ್ಕೆ ಹೆಚ್ಚು ತಂಪು ಕೊಡುವಂಥದ್ದು ಮತ್ತು ಕಡಿಮೆ ಸಮಯದೊಳಗೂ ಮಾಡ್ಬೋದು ಇವತ್ತಿನ ಈ ಸಿಂಪಲ್ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿರಿ ಹೊಸದಾಗಿ ಯಾರು ನನ್ನ ಚಾನಲನ್ನು ನೋಡ್ತಿರೋರು ಪ್ಲೀಸ್ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ನೀವು ಪ್ರೆಸ್ ಮಾಡಿರಿ ಆವಾಗ ನಿಮ್ಗೆ ಒಂದು ಹೊಸ ನೋಟಿಫಿಕೇಶನ್ ಬರ್ತೈತಿ ನಾ ವಿಡಿಯೋ ಹಾಕಿರೋವೆಲ್ಲ ವೀಡಿಯೋ ನೋಡಿದ ಎಲ್ಲರಿಗೂ ನಮಗೆ